ಮೈಸೂರು ಹಾಗೆನೇ ಒಂದು ಮೈ ಜುಮ್ ಅನ್ಸೋ ನೆನಪುಗಳೇ ನಮ್ಮ ಜೊತೆಗೆ ಇದಾವೆ ನನಗಂತೂ ಮೈಸೂರಿನ ನನ್ನಂಟು ತುಂಬ ದೊಡ್ಡದು ಎಲ್ ಎಲ್ ಬಿ ಮತ್ತು ಮಾಸ್ಟರ್ಸ್ ಮಾಡೋಕ್ಕೆ ನಾನು ಈ ಊರಲ್ಲಿ ಒಂದು ನಾಲ್ಕಾರು ಆರು ತಿಂಗಳು ವಿದ್ಯಾರ್ಥಿ ದೆಸೆಯಲ್ಲಿದ್ದೆ ಎರಡನ್ನೂ ಅರ್ಧ ಅರ್ಧಕ್ಕೆ ಬಿಟ್ಟೆ ಜೆ ಎಸ್ ಎಸ್ ಲಾ ಕಾಲೇಜಲ್ಲಿ ವಿದ್ಯಾರ್ಥಿ ಆಗಿದ್ದೆ ನಾನಿಲ್ಲಿ ಅಲ್ಲಿಂದ ನಾನು ಮೊದಲಿಗೆ ನೋಡಿದ್ದೆ ಮೈಸೂರು ನಾನು ಇಪ್ಪತ್ತು ಚಿಲ್ಲರೆ ವಯಸ್ಸಲ್ಲಿ ನಾನು ಓದೋಕ್ಕೆ ಬಂದಾಗ ಧಾರವಾಡ ಯೂನಿವರ್ಸಿಟಿಯಿಂದ ಈ ಯೂನಿವರ್ಸಿಟಿಗೆ ಸೀಟ್ ಸಿಕ್ಕಿತ್ತು ನನಗೆ ಅಲ್ಲಿಂದ ಇಲ್ಲಿವರೆಗೆ ನನ್ನ ರೀಸೆಂಟ್ ಡ್ರಾಮಾ ಸಿನಿಮಾ ಮುಗುಳ್ನಗೆ ಈ ಥರದ ಸಿನಿಮಾಗಳಲ್ಲೆಲ್ಲ ಇಲ್ಲಿ ಸಾಕಷ್ಟು ಚಿತ್ರೀಕರಣ ಮಾಡಿದ್ದೀವಿ ಆಮೇಲೆ ತುಂಬ ಜನರ ಪ್ರೀತಿನ ಈ ಮೈಸೂರಿನ ಭಾಗದ ಜನರ ಪ್ರೀತಿ ಅದು ತುಂಬ ಒಂಥರ ತಾಯಿ ಪ್ರೀತಿ ಥರ ತುಂಬ ಕಾಪಾಡಿದಿರಿ ನನಗೆ ಯಾವಾಗಲೂ ನೆನಪಾಗೋದು ಮೈಸೂರು ಅಂದರೆ ಮುಂಗಾರು ಮಳೆ ಮೊದಲು ಮೂರು ವಾರ ಅಷ್ಟು ರಿಸಲ್ಟ್ ಬಂದಿರಲಿಲ್ಲ ಬಟ್ ಮೊದಲನೇ ಮೂರು ವಾರದವರೆಗೂ ತುಂಬ ಸೆನ್ಸಿಬಲ್ ಆಗಿ ರಿಯಾಕ್ಟ್ ಮಾಡಿ ಒಂದು ಶೇರ್ ಅಮೌಂಟ್ ಅಂತ ಬಂದಿದ್ದು ಸರಸ್ವತಿ ಥಿಯೇಟ್ರಲ್ಲಿ ಆ ಥಿಯೇಟ್ರಿಗೆ ಮತ್ತು ಈ ಊರಿಗೆ ನಾನು ಸದಾರುಣಿ ಅಲ್ಲಿಂದ ಮತ್ತೆ ವಾಪಸ್ಸು ಎಸ್ಟಾಬ್ಲಿಷ್ ಆಯಿತು ಮುಂಗಾರು ಮಳೆ ಸಿನಿಮಾ ಇದು ಮತ್ತೆ ಬೆಂಗಳೂರಲ್ಲಿ ಸಾಗರ್ ಅಂತ ಒಂದು ಸೆಂಟ್ರು ಮೊದಲನೇ ಮೂರು ವಾರ ಎಲ್ಲ ಪ್ರಿಂಟ್ ಎಲ್ಲ ವಾಪಸ್ ಬಂದುಬಿಟ್ಟಿತ್ತು ಅದು ಬಹಳ ಜನಕ್ಕೆ ಗೊತ್ತಿಲ್ಲ ಅಲ್ಲಿಂದ ನಾನು ನನ್ನ ಮತ್ತೆ ಮೈಸೂರಿನ ನಂಟು ನಾನು ತುಂಬ ದೊಡ್ಡದು ಅಂತ 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 ಭಾವಿಸ್ತೀನಿ ಜೊತೆಗೆ ಇನ್ನೊಂದು ಈ ಊರಿನವರು ಶ್ರೀತ ದರ್ಶನ್ ಸರ್ ಅವರೇ ಇದನ್ನು ಕಿಕ್ ಸ್ಟಾರ್ಟ್ ಮಾಡಿದ್ವಿ ಸಿನಿಮಾನ ಒಂದು ಸಹ ದರ್ಶನ್ ಸರ್ ಮತ್ತು ಪಾಟೀಲ್ ಸರ್ ಸ್ನೇಹದಲ್ಲಿ ಕೂತಿದ್ದಾಗ ಈ ನಾಯಕ ನಟನಿಗೆ ಸಿನಿಮಾ ಮಾಡಿ ಸೂರಿ ಯಶಸ್ಸು ಸೂರ್ಯ ಅವನು ಆವಾಗಿನ ಹೆಸರು ಈಗ ಅವನು ಸಿಂಪಲ್ ಸೂರಿ ಬರೀ ಸೂರಿ ಅಂತ ಕರಿತೀವಿ ನಾವೆಲ್ಲ ಗರಡಿ ಸೂರಿ ಅಂತ ಅಲ್ಲಿಂದ ಒಂದು ಒಂದೂವರೆ ವರ್ಷದ ನಂತರ ಸಮಸ್ತ ನಾಡಲ್ಲಿ ಸುತ್ತುತ್ತಾ ಇದ್ದೀವಿ ಇವಾಗ ಮೊನ್ನೆ ಕೂಡ ದರ್ಶನ್ ಸರ್ ಬಂದು ರಾಣೆ ಟ್ರೈಲರ್ ಲಾಂಚನ್ನು ಮಾಡಿ ಇಡೀ ಸಿನಿಮಾದ ಪ್ರಚಾರಕ್ಕೊಂದು ಕಳೆ ತಂದು ಕೊಟ್ರು ಆ ವ್ಯಕ್ತಿತ್ವನೇ ಹಾಗೆ ದರ್ಶನ್ ಸರ್ದು ಒಂದು ಶುರುವಾತು ಅದರ ಮಧ್ಯ ಅದರ ಅಂತ್ಯ ಅವರ ಅವ್ರ ಜೊತೆ ಚಿತ್ರೀಕರಣ ಮಾಡಿದ್ದು ಅದು ಮತ್ತು ಮ ಅವರು ಮೈಸೂರಿನವ್ರಾಗಿರೋದು ಮತ್ತು ಕಥೆಯ ಹಿನ್ನೆಲೆ ಕೂಡ ಹಳೆ ಮೈಸೂರು ಪ್ರಾಂತ್ಯದ ಕುಸ್ತಿನೇ ಬಳಸಿದ್ದೀವಿ ಕುಸ್ತಿ ದಸರಾದಲ್ಲಿ ನಡೆಯೋ ಕುಸ್ತಿ ಕುಸ್ತಿ ಇರಬಹುದು ಅರಮನೆ ಅಂಗಳಗಳಲ್ಲಿ ನಡೆಯೋ ಕುಸ್ತಿ ಇರಬಹುದು ಮಹಾರಾಜರು ಕುಸ್ತಿನ ಪೋಷಣೆ ಮಾಡಿದ್ದಿರಬಹುದು ಆಮೇಲೆ ಸುಮಾರು ಪದಗಳು ಕೋರಾಪಿಟ್ಟಂತದೇ ಏಕಲಾಂಗಿ ಮೌಳಿ ನಿಕಾಲಿ ಈ ಥರ ಮುರ್ಕಿ ಡಾವು ಈ ಥರದ ಪದಗಳೆಲ್ಲ ತುಂಬ ಈ ಭಾಗದಲ್ಲಿ ಓಡಾಡ್ತವೆ ಇಲ್ಲಿನ ರುದ್ರಮೋಗ ಅಂತ ಒಬ್ಬ ಪೈಲ್ವಾನ್ ಅವರನ್ನು ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾನೆ ಆತ ಕೋರಾಪಿಟ್ಟಂತೆ ಕೋರಾಪಿಟ್ಟಂದರೆ ಯಾವತ್ತೂ ಯಾರಿಗೂ ಸೋಲ್ದೇ ಇರೋ ಪೈಲ್ವಾನ್ ಅಂತ ಆ ಕೋರಾಪಿಟ್ಟ ಪರಂಪರೆ ತುಂಬ ಜಾಸ್ತಿ ಇದೆ ಮೈ ಮೈಸೂರು ನಂಜನಗೂಡು ಕೊಳ್ಳೇಗಾಲ ಶ್ರೀರಂಗಪಟ್ಟಣ ಈ ಕಡೆಲೆಲ್ಲ ಪೈಲ್ವಾನ್ಗಳು ಬಾಳಿ ಬದುಕಿದ ಜಾಗ ಅಂತೆ ಮತ್ತು ಸಾಕಷ್ಟು ಗರಡಿ ಮನೆಗಳಿದ್ದವು ಆಮೇಲೆ ಕೆಲವು ಮಹಾರಾಜರುಗಳು ಪಟ್ಟು ಮುರ್ಕಿ ಡಾವು ಮತ್ತು ಈ ಗರಡಿಯ ಪರಂಪರೆಗೆ ಒಳಪಟ್ಟು ಕುಸ್ತಿನ ಕಲ್ತು ಬಲಶಾಲಿಗಳಾಗಿದ್ದರು ಅನ್ನೋದು ಕೂಡ ಸುಮಾರು ಕಂಠೀರವ ಒಡೆಯರ್ ಸಾಹೇಬರು ಕುಸ್ತಿ ಕಲ್ತಿದ್ರಂತೆ ಈ ಥರ ಕುಸ್ತಿ ಒಂದು ನಮ್ಮ ನಮ್ಮ ನಿಮ್ಮೆಲ್ಲರಲ್ಲಿ ಇರುವಂಥ ಒಂದು ಮೂಲಕಲೆ ಅದಕ್ಕೆ ಯಾವುದೇ ಆಯುಧ ಬೇಡ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಗೊಬ್ಬರ ಹಾಕ್ಕೊಂಡ್ರೆ ಅದೇ ಕುಸ್ತಿ ಬೆನ್ನು ನೆಲಕ್ಕೆ ತಾಗಬೇಕು ಚಿತ್ತಾಗಬೇಕು ಈ ಥರದ ನೂರಾರು ಪಾಯಿಂಟ್ ಕುಸ್ತಿ ಅಂತಿದೆ ಕುಸ್ತಿ ಅದು ಒಬ್ಬ ಮೊದಲಿಗೆ ಯಾರು ಹಿಡಿದ್ರು ಅದನ್ನು ಹೆಂಗೆ ಕಂಡುಹಿಡಿದ್ರೂ ಗೊತ್ತಿಲ್ಲ ನಮಗೆ ಎಲ್ಲ ಭಾಷೆ ಎಲ್ಲ ದೇಶಗಳಲ್ಲೂ ಇರೋವಂಥ ಮೂಲ ಸಮರ ಕಲೆ ಮೂಲ ಅದು ಈಗ ಸ್ಪೋರ್ಟ್ಸ್ ಅಂತಲೂ ಕರಿಬಹುದು ಅದನ್ನ ಈಗ ಕಬಡ್ಡಿ ಹೊರಟೋಗುತ್ತೆ ಯಾರು ಅದರ ಬ ಕಡೆ ಗಮನ ಕೊಡ್ತಿಲ್ಲ ಅಂತ ಅಂತಿದ್ದ ಹಾಗೆಯೇ ಆರೆಂಟು ವರ್ಷಗಳಿಂದ ಕಬಡ್ಡಿ ಇವಾಗ ಪ್ರೀಮಿಯರ್ ಲೀಗ್ಗಳು ಮಡಿಯೋ ಮಟ್ಟಕ್ಕೆ ನಡೆಯೋ ಮಟ್ಟಕ್ಕೆ ಬೆಳೆದ್ಬಿಡ್ತು ಹಾಗೆಯೇ ಮನುಷ್ಯ ಕಂಡು ಹಿಡ್ಕೊಂಡಿರೋ ಯಾವುದೇ ಮೂಲ ಕ್ರೀಡೆಗಳು ಸುಲಭಕ್ಕೆ ಸೈಡಿಗೆ ಹೋಗೋದಿಲ್ಲ ಒಂದು ಮಾಮೂಲಿ ಗರಡಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿರುವಂಥ ಒಂದು ಗರಡಿಲಿ ನಡೆಯುವಂಥ ಹ್ಯೂಮನ್ ಡ್ರಾಮ ಗರಡಿ ಗುರುಗಳು ಕೋರಾಪಿಟ್ ರಂಗಪ್ಪನ ಪಾತ್ರ ಮಾಡಿರೋದು ಶೀತ ಪಾಟೀಲ್ ಸಾಹೇಬ್ ನಾನು ಅವ್ರನ್ನ ಪಾಟೀಲ್ ಮಾಸ್ತರ್ ಅಂತಲೇ ಕರೆಯೋದು ನಾವು ಅವರು ಅಕ್ಕಪಕ್ಕ ತಾಲೂಕವರು ಅಲ್ಲಿಂದ ಇವರು ದ್ರೋಣನ ಥರ ಶಿಷ್ಯ ಸೂರಿ ಆತ ಕೂಡ ಶಿಷ್ಯ ಈ ದ್ರೋಣ ಮತ್ತು ಏಕಲವ್ಯನ ಕಥೆ ತಮಗೆಲ್ಲ ಗೊತ್ತು ಈತ ಕದ್ದು ಕುಸ್ತಿ ಕಲ್ತಂಥ ಕುಸ್ತಿಪಟು ಇವನು ಮೈಯಲ್ಲಿ ಬಲ ಬಂದರೆ ಒಂದಾನೊಂದು ಒಂದಿಲ್ಲ ಒಂದು ದಿವಸ ಈತ ಕ್ರೈಮ್ ಪ್ರಪಂಚಕ್ಕೆ ಎಂಟ್ರ್ ಆಗ್ತಾನೆ ಅಂತ ಹೇಳಿ ಕುಸ್ತಿ ಕಲಿಯೋದು ಬೇಡ ಅಂತ ಈತನನ್ನು ದೂರ ಇಟ್ಟಿರ್ತಾನೆ ರಂಗಪ್ಪ ಇವನು ಯಾಕೆ ಕುಸ್ತಿ ಕಲಿತಾ ಮತ್ತು ಒಂದು ಹುಡುಗಿಯಿಂದ ಇವನು ಬದುಕಿ ಏನಾಯಿತು ಹೇಗೆ ಕ್ರಿಮಿನಲ್ ಆಗ್ತಾನೆ ಮತ್ತು ಇವರೆಲ್ಲರ ಸಾವಿನ ಇವರೆಲ್ಲರ ಸಾ ಇವರೆಲ್ಲರಿಗೂ ಸಾವು ಕಾಡುತ್ತೆ ಆವಾಗ ದರ್ಶನ್ ಸಾಹೇಬರು ಬಂದು ಏನು ಮಾಡ್ತಾರೆ ದರ್ಶನ್ ಸಾಹೇಬ್ರ ಪಾತ್ರದ ಹೆಸರು ಅಂತ ಅವರು ಬರೋದು ಅವರ ಗತ್ತು ಅವರ ಡೈಲಾಗ್ ಬಾಜಿ ಮತ್ತು ಅವರ ಹೊಡೆದಾಟ ಅವರ ಆ್ಯಕ್ಷನ್ ಇವೆಲ್ಲವೂ ಸಿನಿಮಾದ ಜೀವಾಳ ಕೊನೆ ಇಪ್ಪತ್ತು ಇಪ್ಪತ್ತೈದು ನಿಮಿಷ ಇರ್ಬೇಕಾದ್ರೆ ಬರ್ತಾರೆ ದರ್ಶನ್ ಸರು ಅದನ್ನು ಪರದೆಯಲ್ಲೇ ನೋಡಿ ಹೀಗೆ ಹೇಳ್ತಾ ಹೋದರೆ ಮೈಸೂರು ಮತ್ತು ನನ್ನ ವೈಯಕ್ತಿಕ ನಟು ತುಂಬ ಮೇಲೆ ಪಾಟೀಲ್ ಸರ್ ಊಟ ಮಾಡಬೇಕಾದ್ರೆ ಹೇಳ್ತಿದ್ರು ಕೌರವ ಮತ್ತು ಅದರ ನಂತರ ಅಕ್ಕಪಕ್ಕದ ಸಿನಿಮಾಗಳೆಲ್ಲ ಸಾಕಷ್ಟು ಈ ಭಾಗದಲ್ಲೇ ಓಡಿದ್ದು ಇಲ್ಲೇ ಶೂಟ್ ಮಾಡಿದ್ದು ಇಲ್ಲೇ ಅಂತ ಇದ್ದರು ನನ್ನ ನಾಕಾರು ಸಿನಿಮಾಗಳನ್ನ ಶೂಟ್ ಮಾಡಿದ ನೆಲ ಇದು ಸೊ ನೆಲದ ಋಣ ತುಂಬ ದೊಡ್ಡದು ಅಂತಾರೆ ಬಂದಿದ್ದೀವಿ ಚಿತ್ರ ಮಾಡಿದ್ದೀವಿ ನಿಮ್ಮೆಲ್ಲರ ಹೇಳಿ ದಯವಿಟ್ಟು ಕುಟುಂಬದ ಜೊತೆಗೆ ಸಿನಿಮಾನ ನೋಡಿ ಇದು ನಿಮ್ಮ ಸಿನಿಮಾ ನಾವು ಏನೇ ಮಾಡಿದ್ರು ಸಿನಿಮಾ ಯಾವತ್ತೂ ಮಾಡೋರಿಗಷ್ಟೇ ನಮ್ಮದು ಮಾಡದ ನಂತರ ತಮ್ಮೆಲ್ಲರದ್ದು ಇದನ್ನು ಇದಕ್ಕೆ ಸಾಥ್ ಕೊಟ್ಟು ತಾವೆಲ್ಲರೂ ಸಿನಿಮಾ ನೋಡಿ ನೋಡೋ ಹಾಗೆ ಮಾಡಿ ಅಂತ ಕಳಕಳಿಯ ಪ್ರಾರ್ಥನೆ